ಅಲ್ಲ ನೀ ಹೇಳ್ತೀಯಲ್ಲ ಅವನಿಲ್ಲ ರಘುವೀರಣ್ಣೆ ಬರೋಕ್ಕೆ ಇಷ್ಟು ಹೊತ್ತು ಮಾಡ್ತಾರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವ್ರ ಮನೇಲಿ ಯಾರದಾರ ಹೇಳರು ಯಾರದಾರ ಕೇಳ ಕೇಳೋರು ಯಾರು ಇದ್ದಾರೆ ಹೇಳ ರಮ್ಮಿ ಒಬ್ಬಳು ಅದನ್ನೊಂದು ಬಿಟ್ಟು ಬರೋದೊಂದು ದೊಡ್ಡದ ಅವರೇ ಎಷ್ಟು ಹಂಚ್ತಾರೆ ನೋಡ ಅವ್ರ ಮನೆಗೆ ಹೋಗಿ ಮಾತಾಡೋದು ಬೇಡ ಅಂತ ಹೇಳ್ತಾರೆ ಆ ಲೆಕ್ಕಕ್ಕೆ ನಮ್ಗೆ ಎಷ್ಟು ಅಂಚಿಕೆ ಇರಬೇಕು ಈಗ ಮಾಮೂಲಾಗಿ ಎಲ್ಲ ಮಾಡೋ ಕೆಲಸನೇ ಮಾಡೋದಾಗಿದ್ದರೆ ರಘುವೀರಣ್ಣ ಯಾಕೆ ಅಂಚುತ್ತಿದ್ರು ನೋಡೋಣ ನೀನು ಹೇಳು ನಾನು ಏನು ಬೇಕಾರ ಅಂದ್ಕ ನಾನು ಕೈಕಾಲೆಲ್ಲ ನಡುತ್ತಾ ಇದೆ ನೀವು ಹೇಳ್ತಿರೋದು ಅಲಿಸಿದ್ರೆ ಏನು ಹುಡುಗಾಟಗಿ ನಾನು ನೀತನಲ್ಲ ಅವ ಮಾಡ್ದೇ ಇದ್ದ ಕೆಲಸನೇ ಇಲ್ಲ ಮಾರಯ್ಯ ಥೋ ಯಾರೊಬ್ರು ಅವನ ತಂಟಿಗೆ ಹೋಗೋಕೆ ಹೋಗಲ್ಲಪ್ಪ ಯಾವ ಥರದಲ್ಲರೂ ಹೆಂಗಾರು ಮಾಡಿ ಸಾಕ್ಸ್ತಾನಂತೆ ಹಿಂಗಸ್ರ ಮಕ್ಕಳು ಇರೋ ಮನೆ ಮಾರಯ್ಯ ನೀ ಬುಳ್ಳಿ ಒಬ್ಳು ದಿನ ಬೆಳಗ್ಗೆ ಅದೇ ಯಾವುದೇ ದಾರಿಯಲ್ಲಿ ಸ್ಕೂಲಿಗೆ ಹೋತಿರ್ತದೆ ನೀನು ಯಾಕೆ ಹಿಂಗೆ ಮಾಡ್ಕೊಂಡೆ ನೋಡೋಣ ಹೇಳು ಆಗಿದ್ದಾತೋ ನೀ ಸುಮ್ಮನಿರು ರೊಬೀರಣ್ಣಿಗೆ ಬಂದು ಕೂಡಲೇ ಹೇಳೋಣ ಬೇಡ ನಮ್ಗೆ ಇದರಲ್ಲೆಲ್ಲ ನಾವು ತಲೆ ಹಾಕಲ್ಲ ನಮ್ಗೆ ಮನೆ ಸಂಸಾರನೇ ಹೆಚ್ಚು ಅಂತ ಹೇಳೋಣ ನಾನು ಹೇಳ್ತೀನಿ ನೀನು ಹೇಳಬೇಡ ನಾ ಹೇಳ್ತೀನಿ ಹುಚ್ಚು ಅಂದರು ಯಾರು ಮಂಡೆ ಗಟ್ಟಿ ಅದೇ ಅಂತ ಹೇಳಿ ಏನು ಬಂಡೆ ಕಲ್ಲಿಗೆ ಗುದ್ಕಿಣಕ್ಕಾಗ್ತದನಾ ಪಾಪಣ್ಣಣ್ಣ ನಿಮ್ಮ ಅಮ್ಮಯ್ಯ ಅಂತೀನಿ ಮಾರ್ರ ನೀವು ಹೆದರದಲ್ಲದೆ ನನ್ನೂ ಹೆದರ್ಸ್ಬೇಡಿ ಬುಳ್ಳಿ ಸುದ್ದಿ ಎಲ್ಲ ಹೇಳಬೇಡಿ ಮಾರ್ರ ಹಾಗೆ ನಂಗೆ ಒಂಥರ ಎಷ್ಟು ಟೆನ್ಷನ್ ಆದಂಗೆ ಆಯ್ತು ಗೊತ್ತ ಒಂದ್ಸತಿ ಇನ್ನು ಅದಿಯಲ್ಲ ನಾವು ಮುಂದುವರೆದ್ರೂ ಮುಂದುವರಿದೇ ಇದ್ರು ಅವ್ನು ನಮ್ಮ ಸುದ್ದಿ ಬರೋದೇನು ಬಿಡಲ್ಲ ಅವ್ನು ನಂಬರ್ ಹೆಂಗೋ ಮಾಡಿ ಕಂಡು ಹಿಡ್ಕೊಂಡವನಿಗೆ ನನ್ನ ಅಡ್ರೆಸ್ ಹುಡ್ಕೋದು ಒಂದು ಕಷ್ಟ ಆತಿತ್ತ ಗೊತ್ತು ಗೊತ್ತಾದಿಯೋ ಬೇಕಂತನೇ ನಾಟಕ ಮಾಡ್ತಾನೆ ಎಂಥದರಾಗಲಿ ಮರ ಈಗ ರಘುವೀರ್ ಮಾವ ಬರಲಿ ರಘುವೀರ್ ಮಾವ ಬಂದಕ್ಕೂ ಅವ್ರ ಹತ್ರ ಒಂದು ಸ್ವಲ್ಪ ಏಣ್ ಅವ ಮಾ ಕೆಟ್ಟ ಮನುಷ್ಯ ಅನ್ನೋದೊಂದು ಗೊತ್ತು ಈ ವಾಗೇಶ ಅಣ್ಣ ಎಂಥ ಕಾರು ಅವನ ಜೊತೆ ಸೇರಿದ್ರೇನು ಅವನು ಏನಾರೂ ಸತ್ಕೊಂಡ್ಲಿ ಮಾರಯ್ಯ ನೀನು ಹೇಳ್ತೀಯಲ್ಲ ತಮ್ಮನ ಹತ್ರ ನೀವು ಹೋಗಿ ಹೇಳಿದೆ ಹೌದಾ ಅವನಿಗೆ ಬ್ಯಾಡ್ದೆ ಇದ್ದಿದ್ದು ನಿಂಗೆ ಎಂತಕ್ಕ ಬೆನ್ನಲ್ಲಿ ಬಿದ್ದು ನಮ್ಮ ಅವ ನಿಂಗೆ ಬೇಕಾ ಈ ರಘುರಣ್ಣ ಅಚ್ಚುಕಟ್ಟಾಗಿ ನಿಂಗೆ ಹೇಳ್ಕಿದ್ದಾರೆ ಮಾ ಮನೇಲಿ ಕುತ್ಕೋತಾರೆ ಇಲ್ಲಿ ಯಾರ್ದಾರೋ ತಲೆ ಹೋಗ್ಲಿ ಅಂತ ಸುಮ್ಮನೆ ಇರೋ ನನಗೆ ಇಷ್ಟು ದಿವಸ ರಘುರಣ್ಣನ ಮೇಲೆ ಇಷ್ಟೆಲ್ಲ ಸಿಟ್ಟು ಬತ್ತಿರಲ್ಲ ಈ ಸತಿ ಮಾತ್ರ ಭಾಳ ಸಿಟ್ಟು ಇದೆ ಇವ್ರಿಗೆ ಎಂತಕ್ಕೆ ಬೇಕಾ ಊರು ಸಾಬ್ರಿ ನೀ ಹೇಳ್ತೀಯಲ್ಲ ಎಲ್ಲರೂ ಹಂಗೆ ಅಂತ ಕೂತ್ಕೊಂಡ್ರು ಪಾಪಣ್ಣಣ್ಣ ಇವತ್ತು ವಾಗೇಶಗಾಗಿದ್ದು ನಾಳೆ ನಂಗೆ ನಿಮಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ನೋಡೋಣ ಒಬ್ರೊಬ್ರು ಹೀಗಿದ್ದರು ಊರಲ್ಲಿ ಬುದ್ಧಿ ಕಲೀಬೇಕ್ರಿ ಬುದ್ಧಿ ಕಲಿದೆ ಇದ್ದರೆ ಕ ಕಲಿಸ್ರು ಕಲಿಸ್ಬೇಕು ಹೆಂಗಾರು ಎಂದ ಹೋಗಲಿ ಯಾವ ಬುದ್ಧಿ ಕಲಿದೆ ಇದ್ದರೆ ಏನಾರೂ ಸತ್ತೋಗ್ಲಿ ಈ ವಾಗೇಶಣ್ಣನ ಸಂಸಾರನಾರು ಚೆನ್ನಾಗತ್ತದ ನೀವೇ ಯೋಚನೆ ಮಾಡಿ ನಾಳೆ ನಿಮ್ಮ ಅಕ್ಕನ ಕೊಟ್ಟಲ್ಲಿ ಹಿಂಗೇನಾರು ತೊಂದರೆ ಆಗ್ತದೆ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ ಏನಾರು ಒಂಚೂರು ಉಪಕಾರ ಮಾಡೋಣ ನಮಗಂತೂ ಆಗಲೇ ಅಲ್ಲಿ ಊರು ಮನೆಯವರು ಯಾರಾದ್ರು ಮಾಡಬಾರ್ದಿರ್ತೇನೋ ಅಂತ ನಿಮ್ಗೆ ಕಾಣ್ತದ ಕಾಣಲ್ಲ ಹೇಳಿ ರವ್ವೀರ್ ಮಾವಗು ಹಾಗೆ ಆಗಿದೆ ಪಾಪಣ್ಣಣ್ಣ ರೊಮ್ಯನ ಕೊಟ್ಟು ಒಂಥರ ನೋವು ಅನ್ಭವ್ಸೇ ಇರಲ್ಲ ಅಲ್ಲ ಈಗಲೂ ಅನುಭವಿಸ್ತಾನೆ ಅದರೇ ಬಿಡಿ ಇವ್ರಿಗೆ ಸರಿಯಾದ ಸಂಬಂಧ ಏನಲ್ಲ ಅದು ಯಾಕೆ ಕಾರ್ತಿಕ್ ಬೇರೆ ಗಳಿಗೆ ಗಂಡ ಅಂಥದ ಹಂಗಾಗಿ ಯಾವ ಹೆಣ್ಣು ಮಕ್ಕಳು ಅಂದರೂ ಅವ್ರಿಗೆ ಚುರುಕ್ ಚುರುಕಂದಂಗೆ ಆತದೇನ ನನ್ನ ಅಂದಾಜು ಅದಕ್ಕಾಗಿ ಸುಮ್ಮನೆ ಮಾರಯ್ಯ ಅವ್ರಿಗೆ ಸಾಧಾರಣ ಎಲ್ಲ ಜವಾಬ್ದಾರಿಯನ್ನು ಕಳೆದದೆ ಹಂಗಾಗಿ ಊರಿನ ಚಿಂತೆ ನಮ್ಗೆ ಹಂಗಲ್ಲ ನಮ್ಮವೇ ಬೇಕಾದಷ್ಟು ಅದಾವೆ ನೀನೊಬ್ಬ ಅವ್ರಿಗೆ ಸರಿಯಾಗಿ ಕುಣಿತೀಯ ನಾನು ಯಾಕೆ ಜೊತೆಗೆ ನಿತ್ಯೆ ಅನ್ನಂಗ ಈಗ ಈ ಗುಂಡ ಗೊತ್ತಾದ್ರೆ ಅವ್ರು ಬೇರೆ ಒಂದ್ ಬದಿಯಿಂದ ಸಿಟ್ಟ ಮಾಡ್ಕಿಣಕ್ಕ ಅದೇ ಇದೆ ಸುಮ್ಮನೆ ಬುತ್ತಾದ ರಘುವೀರಣ್ ಗೊತ್ತಾದಾರೆ ಓ ಹುಡುಗರ ಬಂದು ಭಾಳ ಓದ್ತಾತನ್ರ ನಾನು ಬೀಗ ಬರೋಕ್ಕೆ ಅಂತಾನೆ ಹೊಲ್ಟೆ ರಮ್ಯಾ ಯಾಕೋ ಒಂಥರ ಆದಂಗಾಗಿತ್ತು ಅದಕ್ಕೆ ಪ್ರೇಮ್ ಬುರ್ಲಿ ಅಂತ ಕಾದೆ ಬಂದ ಮೇಲೆ ಹಾಗೆ ಬಿಟ್ಟಿತ್ಲಕ್ ಬಂದೆ ಈಗ ಅದನ್ನು ಒಬ್ಳನ್ನು ಕಳಿಸ್ಬೇಕು ಮರೆಯೇ ಕಳಿಸಿ ಕರ್ಕಬರ ಶಾಸ್ತ್ರವನ್ನು ಮಾಡಬೇಕು ಈಗ ಅವ್ರ ಕಡೆಯಲ್ಲ ಎಂತ ಮಾಡ್ತಾರೋ ಒಂದು ಗೊತ್ತಿಲ್ಲ ಅದ್ರ ಮಧ್ಯೆ ನನಗೆ ಈ ತಲೆ ಬಿಸಿ ಬೇರೆ ಈಗ ಎಂಥ ಮತ್ತೆ ಮತ್ತೆಂಥ ಇಂಪ್ರೂವ್ಮೆಂಟ್ ಅದ್ಯಾ ಇಂಪ್ರೂವ್ಮೆಂಟು ಭಾಳ ಇಂಪ್ರೂವ್ಮೆಂಟೇ ಆಗ್ಯದಪ್ಪ ಕತೆ ಕೇಳಿ ನನ್ನ ಮನೇಲಿ ಏನಾಗಿದೆ ಅಂತ ಮಂಜಪ್ಪಣ್ಣಗೆ ಗೊತ್ತಾದ್ರೆ ಮತ್ತೇನಿಲ್ಲ ನಮ್ಮೆಲ್ಲರನ್ನೂ ಸೇರಿಸಿ ಬಲಿ ಬಿಡಿಸ್ತಾರೆ ಅದು ಯಾರೋ ಯಾರೇ ಅಂತ ನಾವನೀತ ಫೋನ್ ಮಾಡ್ಕೊಂಡು ಅವ್ನು ಹಂಗೆ ಹಿಂಗೆ ಅವಾಜ್ ಹಾಕ್ಲಂತೆ ನಿನ್ನೆ ಇವನು ಸುಮ್ಮನಿದ್ದಾರೂ ಇರ್ಬೋದಿತ್ತು ಅವನಷ್ಟುದ್ದಕ್ಕೂ ವಾದ ಮಾಡಿ ನೀ ಏನು ಮಾಡ್ಕಿತೀಯೋ ಮಾಡ್ಕೆ ಅಂತ ಹೇಳಿಬಿಟ್ಟಾನಂತೆ ಮುಂದಿದ್ದು ಎಲ್ಲಿಗೆ ಹೋಗಿ ಮುಟ್ಕಿತದೆ ಏನೋ ರಘುವೀರಣ್ಣ ನಾನು ಹೇಳ್ತಿದ್ದೀನಿ ಅವನಿಗೆ ಸುಮ್ಮನೆ ಇರೋ ಬೇಡ ಇಲ್ಲಿಗೆ ಕೈ ಬಿಡೋಣ ಅಂತ ಇಲ್ಲೇ ಇಲ್ಲೇ ಇದು ಹಿಡಿಯೋದು ಹಿಡ್ದಾಗಿದೆ ಮುಗಿಸೋಣ ಅಂತಾನೆ ಈಗ ಕಡಿಕಿ ಅಂತ ಆತದ ಒಂದು ಹೋಗಿ ಮತ್ತೊಂದು ಆತದ ಎಂತದ ಇನ್ನ ಓ ಹೌದ ನಾನಿಲ್ಲ ಇದರಿಂದ ನಿಮ್ಮ ಮನೇಲಿ ಏನಾರು ನಮ್ಮ ಮರಯ್ಯ ಹಂಗೇನಾರು ಹೇಳು ಮಂಜಪ್ಪಗೆ ನಾನು ಹೇಳ್ತೀನಿ ಖುದ್ದಮ್ ನಿಮ್ಮ ಮನೆಗೆ ಬೇಕಾದ್ರೆ ಬಂದು ಹೇಳ್ತೀನಿ ಇಲ್ಲದಿದ್ರೆ ಪ್ಯಾಟಲ್ ಎಲ್ಲರೂ ಸಿಕ್ಕದಾಗ ಹೇಳ್ತೀನಿ ನಿಮ್ಮ ನಿಮ್ಮ ಮನೇಲಿ ತೊಂದರೆ ಮಾಡ್ಕೆಬೇಡಿ ಮರಯ್ಯ ಮತ್ತೆ ಎಂತ ಗೊತ್ತಾ ಪಾಪಣ್ಣ ಹಿಂಗಿದ್ದೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಈ ತರದವಿದ್ರೆ ಆತವೆ ಅವು ನಿದ್ರಸೆ ಮುಂದೆ ಹೋಗಬೇಕಾಗ್ತದೆ ಹಾಗಾಗಿ ನಾ ಅನಿಲ ಆರ್ಸಿದ್ದಲ್ಲ ಮತ್ತೆ ಯಾವ್ದೊಂದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡ್ತಾನೆ ಅಂತ ಇದು ನಾವನಿತ್ತ ಅಂದ್ರೆ ಇದು ಹಾರ್ಡ್ವೇರ್ ಅದೆಯಲ್ಲ ಹಾರ್ಡ್ವೇರ್ ನಾವಲ್ಲ ಅದಾತಲ್ಲ ಓನಿಲ್ಲ ನಿನ್ ಫೋನ್ ನಂಬರ್ ಹೆಂಗೆ ಸಿಕ್ತಾ ಅವನಿಗೆ ನಿಂಗೆ ಯಾಕೆ ಫೋನ್ ಮಾಡ್ದ ಎಂತ ಗೊತ್ತಾತು ನೀನು ಹಿಂಗೆ ಇದು ಮಾಡ್ತಿದ್ದಿ ಅಂತ ಅವನಿಗೆ ಗೊತ್ತಾಗಿದ್ದೆ ಹಿಂಗ ಆ ವಾಗೇಶನ್ ತಮ್ಮ ಅಂತ ಅವ್ರು ಹೇಳಿಳದ ಹೆಂಗ ಮರಯ್ಯ ಇಲ್ಲ ಇಲ್ಲ ರಘುವೀರ್ ಮಾವ ಸಚಿನ್ ಅಣ್ಣ ಹೇಳಿದ್ದಲ್ಲ ಅದು ಏನಾಯ್ತು ಗೊತ್ತಾ ಪ್ರಕಾಶ್ ಅಣ್ಣ ನಂಬರ್ ಇಸ್ಕೊಂಡು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವರಿಗೆ ನಾನೇ ಅಂತಲೇ ಹೇಳೀನಿ ಎಲ್ಲ ಮಾಡಿ ಏನು ಎಂತ ಅಂತ ವಿಚಾರ ಕೇಳಕ್ಕಂತ ಮಾಡಿದ್ನಲ್ಲ ಅವರು ಮತ್ತು ಪೂರ್ತಿ ಏನು ಬಾಯಿ ಬಿಡಲ ಸ್ವಲ್ಪ ಇದು ಮಾಡಿದ್ರು ಇಂತಿಂತೇಳಿ ಜಾಗ ಅಂತ ಹೇಳಿದ್ರು ಅಷ್ಟೇಯ ಅಲ್ಲಿ ಹೋಗುವ ನೋಡಬೇಕು ಇನ್ನು ಅದು ಹೆಂಗೆ ಪ್ರಕಾಶ್ ಅಣ್ಣ ಫೋನ್ ಮಾಡಿದ್ದು ಇವ್ರಿಗೆ ಗೊತ್ತಾತ ಏನೋ ನಂಗೆ ಗೊತ್ತಿಲ್ಲ ಯಾರೋ ಜನ ಬಿಟ್ಟಿನಿ ಫೋನಲ್ಲಿ ಮಾತಾಡಿದ್ದನ್ನು ಆಲೇಸ್ಗೆ ಬಂದು ನಂಗೆ ಹೇಳಿದ್ರು ಅಂತಾರೆ ಜನ ಬಿಟ್ಟಿದ್ದು ಇದ್ದರೂ ಇರ್ಬೋದು ಆದರೂ ಆ ಪ್ರಕಾಶಿಗೆ ದಿನದಲ್ಲಿ ಎಷ್ಟು ಫೋನ್ ಬರೋಲ್ಲ ಎಷ್ಟು ಫೋನ್ ಬರೋಲ್ಲ ಹೇಳು ಇವು ಎಂತಹ ಜನ ಬಿಟ್ಟಿದ್ದಾದರೂ ಇಂಥದ್ದೇ ಏನೋ ಮಾತಾಡಿ ಅಂತ ಅವನಿಗೆ ಗೊತ್ತಾಗಿದ್ದು ಹೆಂಗೆ ನವನೀತಿಗೆ ಅದಂತೂ ಹೋಗಲಿ ನಿನ್ನ ನಂಬರ್ ಅವನಿಗೆ ಸಿಕ್ಕಿದ್ದೆ ಹೆಂಗ ಪ್ರಕಾಶಿಗೆ ನೀ ಫೋನ್ ಮಾಡಿದ್ದು ನೀನೇ ಫೋನ್ ಮಾಡಿದ್ದೆ ಅಂತ ಅವನಿಗೆ ಗೊತ್ತಾಗಿದ್ದೆ ಹೇಗೆ ಹ್ಞೂ ರಘು ಇರ್ಮ ನಾನು ಅದನ್ನೇ ಯೋಚನೆ ಮಾಡಿದೆ ಆ ಲೆಕ್ಕಕ್ಕೆ ವಿಷಯ ಸ್ವಲ್ಪ ಸೀರಿಯಸ್ಸೇ ಇರಬೇಕು ಏನೋವಾ ಆದರೆ ಮಾತ್ರ ಆ ಪ್ರಕಾಶ ನನ್ನ ಮನೆಯಲ್ಲೇ ಯಾರೋ ಪರ ಅದಾರೆ ಏ ನಾನು ಫೋನ್ ಮಾಡಿರ್ತೇನಾ ಈ ಮಾತಾಡಿದ್ದೆ ಅಂತ ಅಂತ ಕೇಳಿಸ್ಕೊಂಡರೆ ಬಹುಶಃ ನಂಬರ್ ತೆಗೆದ್ರೆ ಸಿಗ್ತದಲ್ಲ ಅವ್ರು ಹೊರಗಡೆ ಎಲ್ಲರೂ ಹೋದಾಗ ಆ ನಂಬರ್ ತೆಗೆದು ಬರೆದಿಟ್ಕೊಂಡು ಇವ್ರಿಗೆ ಕೊಟ್ಟಾರೇನ ಪ್ರಕಾಶನ ಮನೇಲಿ ಯಾರೇ ಇರದಾರೆ ಅಂತ ಗೊತ್ತಿಲ್ಲ ನನಗೆ ಅದನ್ನು ಬೇಕಾದ್ರೆ ನಾನು ನಾಗರಾಜಿಗೆ ಫೋನ್ ಮಾಡಿದ್ರೆ ಹೇಳ್ತಾನಮ್ಮ ನಾಗರಾಜ ಏನು ಎತ್ತ ಅಂತ ಕೇಳಿ ಹೇಳ್ತಾನೆ ನೋಡ್ರಿ ನಾನು ನಾಗರಾಜ್ಗೆ ಫೋನ್ ಮಾಡಿ ಮತ್ತೊಂದ್ಸರ್ತಿ ಇದು ಮಾಡ್ತೀನಿ ಮನೇಲಿ ಯಾರ್ಯಾರು ಇರದಾರೆ ಅಂತ ಒಂದು ಗೊತ್ತಾದರೆ ಈ ಕೆಲಸ ಯಾರು ಮಾಡಿದ್ದಂತಲೂ ಗೊತ್ತಾಗ್ತದೆ ಪ್ರಕಾಶ ನನಗೂ ಗೊತ್ತಾ ಹುಡುಗ ಗೊತ್ತು ಅವನು ಒಂದು ಸ್ವಲ್ಪ ಒಳ್ಳೆ ಹುಡುಗನೇಯ ಈ ನವನೀತನ ಜೊತೆ ಎಂತಕ್ಕೆ ಸೇರನ ನನಗಂತೂ ಗೊತ್ತಿಲ್ಲ ಇಲ್ಲ ಅವ್ರ ಟ್ರಿಪ್ಪೆಲ್ಲ ಬರ್ತಿದ್ರಲ್ಲ ಪ್ರಕಾಶ್ ಅಣ್ಣ ಸ್ವಲ್ಪ ಸಪ್ರೇಟೇ ಇರ್ತಿದ್ರು ಈ ವಾಗೇಶ ಅಣ್ಣನ ಜೊತೆ ನವನೀತ ಅಣ್ಣನ ಜೊತೆ ಯಾರ ಜೊತೆ ಸೇರ್ತಿರ್ಲ ಅವರು ಅದು ಎಂಥದೇ ಆದರೂ ನಾಗರಾಜಿಗೆ ಗೊತ್ತಾಗ್ತದೆ ಅವನ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮ ನಾಗರಾಜ್ ಚೆನ್ನಾಗಿ ಗೊತ್ತು ನಾಳೆ ಗೊತ್ತಾಗ್ತದಲ್ಲ ಪಾಪಣ್ಣ ನೀನು ಭಾಳ ತಲೆ ಕೆಡ್ಸ್ಕಿಬೇಡ ಮರಯ್ಯ ಅಂಥದ್ದೇನು ಆಗೋಲ್ಲ ನೋಡೋಣ ದೇವ್ರದೇ ಒಳ್ಳೆ ಕೆಲಸ ಮಾಡೋಕ್ಕೋಗೋಷ್ಟೊತ್ತೆ ಹಿಂಗಿದ್ ಎಡ್ರೂ ತೊಡ್ರು ಇಲ್ಲ ಬತ್ತೋಗ್ಬಿಟ್ರೆ ಕಡಿಕೆ ನಮಗೇನು ತೊಂದರೆ ಆಗಲ್ಲ ಆಗೋಲ್ಲ ಅದರಿಂದ ಹ್ಞೂ ರಘುವೀರ್ ಮಾವ ನಾನು ಹೇಳ್ತೀನಿ ಪಾಪಣ್ಣನಿಗೆ ಅವರು ಅವ್ರು ಹೇಳೋದನ್ನೇ ಹೇಳ್ತಾರೆ ನಮ್ಮ ಬುಳ್ಳಿ ಸುದ್ದಿಯಲ್ಲೇ ಹೇಳಿ ಹೆದರಿಸ್ತಾರೆ ಗೊತ್ತಾ ನಂಗೆ ಅವಾಗಲೇ ಭಾಳ ಹೆದರಿಕಾಗೋದು ಅವಳು ದಿನ ಅದೇ ದಾರೀ ಶಾಲೆಗೆ ಹೋಗ್ಬೇಕಲ್ಲ ಹಂಗಾಗಿ ಥೂ ಪಾಪಣ್ಣ ಎಂಥ ಮಾತಂತ ಆಡೋದ ನೀನು ಏನು ಪ್ರಪಂಚಷ್ಟು ಕೆಟ್ಟ ಹೊತ್ತು ಅಂತ ಮಾಡ್ದಾನ ಶಾಲೆಗೆ ಹೋಗೋಕ್ಕೆಲ್ಲ ನೀನು ಮತ್ತೆಲ್ಲರೂ ಅವನ ಮಾತು ಕೇಳ್ಕೊಂಡು ಶಾಲೆಗೆ ಕಳಿಸ್ ಕೇಳಿಸ್ತಾ ಇದ್ದೀಯ ಅವನಿಲ್ಲ ಕಳಿಸು ಶಾಲೆಗೆ ಕಳಿಸು ನವನೀತ ನಂಗೆ ಗೊತ್ತು ಒಂದು ಕೆಲಸ ಮಾಡ್ತೀನಿ ಈ ರಗಳಿನೇ ಬೇಡ ಈಗ ಇಂಥರು ಅಂತ ಗೊತ್ತಾಗ ತನಕ ಇನ್ನೊಂದು ಇದು ಮಾಡ್ದಲ್ಲ ಅವ ಪ್ರಕಾಶಿಗೆ ಫೋನ್ ಮಾಡಿದಾಗ ಅಷ್ಟೆಲ್ಲ ನಂಬರ್ ಕಂಡು ಹಿಡಿದು ಈಗ ನಿಂಗೆ ಫೋನ್ ಮಾಡೇನೆ ಅಂದ್ರೆ ಅವನು ಸ್ವಲ್ಪ ಏನೋ ಭಾರಿ ಇದೇ ಇದ್ದಾನೆ ನಾ ಕೇಳ್ತೀನಿ ಹತ್ರ ನಂಗೆ ಗೊತ್ತು ಅವ ನಾನೇ ಮಾತಾಡ್ತೀನಿ ನಿಂಗೆ ಹೇಳಿದ್ದು ನಾನೇ ಅಂತಲೇ ಹೇಳ್ತೀನಿ ನೀವು ಯಾರು ಇದೆ ತಲೆ ಮೇಲೆ ಹೊತ್ಕೋಬೇಡಿ ಏನಪ್ಪ ಸಮಾಧಾನ ಸಮಾಧಾನತ್ತಾನ ಈಗ ಅಲ್ಲ ನನ್ನ ಸಮಾಧಾನದ ಪ್ರಶ್ನೆ ಅಲ್ಲ ಯಾರಿಗಾದರೂ ಇದು ಬೇಕಿತ್ತನೋ ಅಂತ ಕೇಳೋದು ನಾನು ರಘುವೀರಣ್ಣ ಅವರೆಲ್ಲ ಮಾ ಕೆಟ್ಟು ಮನಸ್ಸರಲ್ಲನ್ರಿ ನಮಗೆ ಯಾಕೆ ಬೇಕು ನೋಡೋಣ ಹೇಳಿ ಹೌದು ಪಾಪಣ್ಣ ನೀ ಹೇಳೋದು ಮುಂದಕ್ಕೆ ಸರಿನೇಯ ಎಂಥಕ್ಕೆ ಬೇಕು ನಮ್ಮದೇ ಅದೇ ಅಂಥೇಳಿ ಆ ಥರ ಯೋಚನೆ ಮಾಡಿದ್ರೆ ಒಂದು ಲೆಕ್ಕಕ್ಕೆ ಒಳ್ಳೇದಾಗ್ತದೆ ಆದರೆ ನಾನು ಏನು ಇದಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ತಿಲ್ಲ ನಾಗರಾಜನ್ನ ನೀವು ಭಾರಿ ನೋಡಲ ನಾ ನೋಡೀನಿ ನಾವು ಅವಾಗಿಂದ ಫ್ರೆಂಡ್ಸಲ್ಲ ಅವನು ಯಾವತ್ತೂ ಅವನು ಗತ್ತು ಬಿಟ್ಟು ಹೊರಗೆ ಬಂದವನೇ ಇಲ್ಲ ಅದ್ರ ಮೊನ್ನೆ ಮಾತ್ರ ಕಣ್ಣಲ್ಲಿ ನೀರು ಹಾಕ್ಬಿಟ್ಟ ಆ ಮಗನ ಪರಿಸ್ಥಿತಿ ಹಿಂಗಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಅವನು ಭಾಳ ಟ್ರೈ ಮಾಡೇನಂತೆ ಯಾರೂ ಅವನ ಕಟ್ಟಿಗೆ ಸಿಕ್ಕಿಲ್ಲ ಹಾಗಾಗಿ ಅವನಷ್ಟು ಬೇಜಾರು ಮಾಡ್ಕೊಂಡಲ್ಲ ಅಂತ ನಾನು ಒಂಚೂರು ಮುತುವರ್ಜಿ ವಹಿಸ್ಕೊಂಡಿದ್ದು ಇನ್ನು ನಿಮಗೇನು ತಲುಪಿಸಿ ಬೇಡ ಇದ್ರ ಹೊಣೆ ಪೂರ್ತಿ ನಾನೇ ಹೊರ್ತೀನಿ ನಾನೇ ಹೊರ್ತೀನಿ ನಾಗರಾಜನ್ನು ಸೇರಿಸ್ಕೊಂತೀನಿ ನಾನು ಇಬ್ಬರು ಸೇರೇ ಇದು ಮಾಡ್ತೀವಿ ನೀವು ತಲೆ ಕಿಡ್ಸ್ಕಿಬೇಡಿ ಈಗ ಹೊರಡಿ ಹೊತ್ತು ಸುಮಾರು ಹಾಳು ಮಾಡಿದೆ ಅದೇನು ಸುಳ್ಳೇನಲ್ಲ ನನಗೂ ಈಗ ಕೆಲಸ ಇಲ್ಲ ಇದು ರೋಮಿಯ ಕೆಲಸಕ್ಕೆ ಏನಾದ್ರು ಹೋದ್ರೂ ನಾನು ಓ ಮಾರಯ್ಯ ಎಂತೆ ಮಾತಾಡ್ತಿದ್ದೀನಿ ಪ್ರೇಮ್ ಕೆಲಸಕ್ಕೆ ಹೋದರೆ ರೋಮಿ ಒಬ್ಬಳೇ ಆಯ್ತದ ಮನೇಲಿ ನಾನು ಮನೆ ಕಡೆ ಹೋದೀನತಾ